ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ವರ್ಮಾಲಕ್ಷ್ಮಿದೊಂದು ವೈಬ್ರೇಷನ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ನಮ್ಮ ಪಾಪನ ಹಿಂದಿನ ದಿನವೇ ನಮ್ಮ ಅಕ್ಕನ ಮನೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದುಬಿಟ್ಟಿದೆ. ಏನಕ್ಕೆ ಅಂತಂದರೆ ಇಲ್ಲಿ ಕ್ಲೀನಿಂಗ್ ವರ್ಕ್ ಎಲ್ಲ ನಮ್ಮ ಮನೇಲಿ ಶುರು ಮಾಡಬೇಕಿತ್ತು, ಸುಮ್ಮನೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ. ಸೊ ಬೆಳಗ್ಗೆ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಕಾಫಿ ಮಾಡಿಕೊಂಡೆ. ಸೊ ಕಾಫಿ ಮಾಡಾದಮೇಲೆ ಎಲ್ಲ ಕಾಫಿ ಕುಡ್ಕೊಂಡು ಶುರು ಮಾಡೋಣ ತಿಂಡಿ ತಿನ್ನೋಕ್ಕೆ ಮುಂಚೆನೆ ಅಂತ ಅಂದ್ಕೊಂಡು. ಯಾಕೆಂದರೆ ಬೇಗ ಶುರು ಮಾಡಿದ್ರೆ ಸರಿ. ನೋಡಿ, ಎಲ್ಲನೂ ತೆಗೆದುಬಿಟ್ಟೆ ಅಲ್ಲಿ. ಅಟ್ಟದ್ದು ಫಸ್ಟು ಕ್ಲೀನ್ ಮಾಡಿಕೊಂಡೆ ಅಟ್ಟನ ಎಲ್ಲನೂ. ಏನೇನು ಎಲ್ಲರ ಮನೇಲೂ ಹಿಂಗೇನೂ ಇಲ್ಲ, ನಮ್ಮ ಮನೇಲಿ ಮಾತ್ರ ಹಿಂಗೇನೋ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ನೋಡಿ, ಹಳೆಯದು ಪಟಾಕಿ ತಂದಿದ್ದ ಬಾಕ್ಸು ಹಂಗೆ ಇತ್ತು ಎಲ್ಲ. ಇವಾಗ ಆಷಾಢದಲ್ಲಿ ಮಳೆ ನೀರು ಎರಚಿ ಎರಚಿ ಸ್ವಲ್ಪ ಒದ್ದೆ ಆಗಿತ್ತು. ಸೊ ಯಾವುದು ಒದ್ದೆ ತುಂಬ ಒದ್ದೆ ಆಗಿತ್ತು ಅದನ್ನೆಲ್ಲ ಹೊರಗಡೆ ಥ್ರೋ ಮಾಡಿ ಮಿಕ್ಕಿದೆಲ್ಲ ತೊಗೊಂಡೆ. ಇಲ್ಲಿ ನೋಡಿ, ಇದು ಏಪ್ರಾನು ಅಡುಗೆ ಮಾಡುವಾಗ ಹಾಕ್ಕೊಳ್ಳೋದು. ಹೋಸರಿ ನಮ್ಮ ಪಾಪು ಬರ್ತಡೇ ಟೈಮಲ್ಲಿ ತೊಗೊಂಬಂದಿದ್ದು. ಎಲ್ಲೋಯ್ತು ಎಲ್ಲೋಯ್ತು ಅಂತ ಹುಡುಕಿ ಹುಡುಕಿ ಸಾಕಾಯಿತು. ಅಟ್ಟದ ಮೇಲುಗಡೆ ಯಾವುದೋ ಒಂದು ಕವರ್ ಒಳಗಡೆ ಇತ್ತು ನೋಡಿ. ಆಮೇಲೆ ನಮ್ಮ ಪಾಪದ್ದು ಚಿಕ್ಕ ಚಿಕ್ಕದು, ಅವಳು ಚಿಕ್ಕವಳಾಗಿದ್ದಾಗ ತೊಗೊಂಡಿದ್ದ ಬಟ್ಟೆಗಳೆಲ್ಲ ಮೇಲಿತ್ತಲ್ಲ. ಸೊ ಅದೆಲ್ಲನೂ ನೋಡಿದೆ. ಯಾರಿಗಾದ್ರೂ ಬೇರೆ ಮಕ್ಕಳಿಗಾದರೂ ಆದರೆ ಕೊಟ್ಬಿಡೋಣ, ಬಿಟ್ಟು ಕೊಡೋದೆಲ್ಲ ಒಂದು ಕಡೆ ಸೆಗ್ರಿಗೇಷನ್ ಮಾಡಿದೆ. ಇನ್ನು ಬೇರೆ ಇವಳಿಗೆ ಆಗೋವಂಥ ಬಟ್ಟೆಗಳು ಯಾವುದು ಅಂತ ನೋಡ್ಕೊಂಡು ಅದನ್ನೆಲ್ಲನೂ ಕೂಡ ಒಂದು ಗ್ರೂಪ್ ಮಾಡಿಕೊಂಡೆ. ಅದಾದಮೇಲೆ ನೋಡಿ, ಇದೇ ಜಾಸ್ತಿ ಇದ್ದಿದ್ದು. ಏನು ಚೀಲಗಳು ಕವರ್ಗಳು ಬೇಕು ಬೇಕು ಬೇಕಾಗುತ್ತೆ ಬೇಕಾಗುತ್ತೆ ಅಂತ ಎತ್ತಿಟ್ಟಿದ್ವಿ. ನಾವು ಅಮ್ಮನೂ ಅಷ್ಟೇ, ನಮ್ಮ ಅತ್ತೆನೂ ಅಷ್ಟೇ, ಚೀಲಗಳು ಬೇಕು ಬೇಕು ಅಂತ ಇದು ಮಾಡ್ತಾರೆ. ಸೊ ಅದಕ್ಕೆ ನಾನೇ ಎತ್ತಿಟ್ಟಿದ್ದು. ಸೊ ಅಷ್ಟು ಮುಗಿಯೋಷ್ಟ್ರಲ್ಲಿ ಮಧ್ಯಾಹ್ನ ಆಯಿತು. ಸೊ ಮಧ್ಯಾಹ್ನ ಅಡುಗೆಗೆ ನಿನ್ನೆದೇ ನಾನು ಅವರೆಕಾಳು ಗೊಜ್ಜು ಮಾಡಿದ್ನಲ್ಲ ಚಾಪ್ಸು, ಅದನ್ನೇ ಊಟ ಮಾಡ್ಕೊಂಡ್ವಿ. ಸೊ ಅದು ಊಟ ಮಾಡಾದಮೇಲೆ ಮತ್ತೆ ಅದು ಕ್ಲೀನಿಂಗ್ ವರ್ಕು ಇಷ್ಟು ಬೇಗ ಮುಗಿಯೋಂಥದ್ದ, ರಾತ್ರಿ ತನಕನೂ ಆಯಿತು. ನೋಡಿ, ಅದಾದಮೇಲೆ ಏನೇನು ವಸ್ತುಗಳು ಸಿಕ್ತು ಅಂತ, ನಮ್ಮದು ಐಫೋನ್ದು ಎಲ್ಲ ಡೀಟೇಲ್ಸ್ ಎಲ್ಲ ಏನಿತ್ತು ಎಲ್ಲನೂ ಕೂಡ ಮೇಲೆ ಇತ್ತು. ಅಂದರೆ ನಾನು ಎಲ್ಲನೂ ಒಂದೊಂದು ರಿಟರ್ನ್ ಬಾಕ್ಸಲ್ಲಿ, ಒಂದೊಂದು ಈಗ ಟೂಲ್ಸ್ ಬಾಕ್ಸ್ ಒಂದು ಕಡೆ, ಇನ್ನೊಂದು ಫೋನ್ಗಳದ್ದು ಲ್ಯಾಪ್ಟಾಪ್ದು ಅದ್ರ ರಿಲೇಟೆಡ್ ಒಂದು ಕಡೆ ಹಂಗೆ ಇಟ್ಬಿಟ್ಟಿರ್ತೀನಿ. ಯಾಕೆಂದರೆ ಎಲ್ಲನೂ ನಾವು ಬೀರೊಳಗಡೆ ಇಟ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು. ನೋಡಿ, ಐಫೋನ್ದು ಚಾರ್ಜರ್ ಸಿಕ್ತು, ಮತ್ತು ಇಯರ್ಫೋನ್ಸ್ಗಳು ಇಯರ್ಬಡ್ಸ್ಗಳು ಎಲ್ಲನೂ ಕೂಡ ಸಿಕ್ತು. ಅವಾಗ ಎತ್ತಿಟ್ಟಿರೋದು ಎತ್ತಿಟ್ಬಿಟ್ಟು ಅದು ಬೇಕು ಅಂತಂದಾಗಂತೂ ಮೇಲೆ ಅತ್ತಿ ಅತ್ತಿ ತೊಗೊಳಕ್ಕಂತೂ ಆಗಲ್ಲ. ಸೊ ಅದಕ್ಕೇನೆ ಈ ಥರ ಕ್ಲೀನ್ ಮಾಡಿದಾಗ ಸಿಕ್ತು ನೋಡಿ. ನಿಜವಾಗ್ಲೂ ಹೊಸ ಚಾರ್ಜರ್ಗಳು ನೋಡೇ ಇರಲಿಲ್ಲ ಅದು. ನಾವು ಆ ಬಾಕ್ಸ್ ಹೇಗಿರುತ್ತೆ ಅದು ಫೋನ್ ಬಾಕ್ಸ್, ಅದರೊಳಗಡೆ ಹೊಸದು ಹಂಗೆ ಇತ್ತು. ಸೊ ಅದೆಲ್ಲ ಏನೇನು ಯೂಸ್ ಆಗುತ್ತೆ ಎಲ್ಲ ತೊಗೊಂಡ್ವಿ. ಸೊ ಅದಾದಮೇಲೆ ಎಲ್ಲನೂ ಕೂಡ ಒಂದು ಗ್ರೂಪ್ ಮಾಡಿ ಮಾಡಿ ಒಂದು ಕಡೆಗೆ ಶಿಫ್ಟ್ ಮಾಡಿಬಿಟ್ವಿ. ಅದಾದಮೇಲೆ ರಾತ್ರಿ ಅಡುಗೆಗೂ ಏನಿರು ಬೇಕಲ್ವಾ. ಸೊ ಪಾಪನ ಕರ್ಕೊಂಬರೋಣ, ಬೆಳಗ್ಗೆ ಸ್ಕೂಲಿದೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಬಂದರು. ಅಷ್ಟರಲ್ಲಿ ಧೂಳು ಕೆಲಸಗಳೆಲ್ಲ ಮುಗ್ದಿತ್ತು. ಸೊ ಅದಾದಮೇಲೆ ನಾನು ಬೇಗ ಇಮಿಡಿಯೇಟಾಗಿ ಏನು ಮಾಡ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ. ನಮ್ಮ ಮನೆಯವರು ರಸಮ್ ಮಾಡ್ಬಿಟ್ಟು ಸಾಕು ಅಂದರು. ನಾನು ರೈಸ್ ಕಿಟ್ಟು ರಸಮ್ ಮಾಡೋದಕ್ಕಿಂತ ಸುಮ್ಮನೆ ಎರಡೆರಡು ಕೆಲಸ, ಅದ್ರ ಬದಲು ಲೆಮನ್ ರೈಸ್ ಥರ ಮಾಡ್ತಾರೆ ಈ ಕಡೆ ನಂಜನಗೂಡು, ನಾವು ಹುಲ್ಲಳ್ಳಿ ಸೈಡೆಲ್ಲ ಮಾಡ್ತಾರೆ. ಅದೇನು ಅಂತಂದರೆ ಮಾಮೂಲಿ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಏನು ಮಾಡ್ತೀವಿ, ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಗಿಸ್ಬಿಡೋದು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ನೀವು ನಾರ್ಮಲಾಗಿ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಏನು ಮಾಡ್ತೀವಿ, ಮಾಮೂಲಿ ಒಗ್ಗರಣೆ ಹಾಕೊಂಡು ಕಡಲೆಬೇಳೆ ಉದ್ದಿನ ಬೇಳೆ ಇಂಗು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತುರಿದು ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಕಡಲೆಕಾಯಿ ಬೀಜ ಎಲ್ಲನೂ ಏನೇನು ರೆಗ್ಯುಲರಾಗಿ ಹಾಕ್ತೀವಿ ಅದು. ಆನಿಯನ್ನು ಆಪ್ಷನಲ್ಲೂ ಬೇಕಾದ್ರೆ ಹಾಕೋಬೋದು ಆನಿಯನ್ನು. ನೋಡಿ, ಈ ರೆಸಿಪಿ ಅಂತೂ ನಿಜವಾಗ್ಲೂ ತುಂಬಾ ಬೇಗ ಕ್ವಿಕ್ಕಾಗಿ ಆಗೋವಂಥದ್ದು. 15 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಮಾಡ್ಬಿಡ್ಬೋದು ಮನಸ್ಪಟ್ರೆ. ಅರ್ಧ ಈರುಳ್ಳಿ ಅಥವಾ ಒಂದು ಈರುಳ್ಳಿ ಟೇಸ್ಟ್ಗೆ ಬೇಕು ಅಂದರೆ, ಇಲ್ಲಾಂದರೆ ಅದು ಬೇಡ ಅಂತಂದರೆ ಸ್ಕಿಪ್ ಮಾಡಿದ್ರು ಚೆನ್ನಾಗಿರುತ್ತೆ. ಯಾಕೆಂದರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಜಜ್ಜಿಬಿಟ್ಟು, ಅದಕ್ಕೆ ಅರಿಶಿನ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಅವು ಅರಿಶಿನ ಉಪ್ಪು ಹಾಕ್ಕೊಂಡು ಇನ್ನೇನು ಹಾಕೋಂಗಿಲ್ಲ. ಖಾರಕ್ಕೆ ಬೇಕಾದರೆ ಪೆಪ್ಪರ್ ಪೌಡ್ರ್ ಜೊತೆಗೆ ಒಂಚೂರು ಸೇರಿಸ್ಕೊಬೋದು ಮೆಣಸು. ಸೊ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡು ಅಕ್ಕಿ ಹಾಕ್ಬಿಟ್ಟು ಲಾಸ್ಟಲ್ಲಿ ನಿಂಬೆಹಣ್ಣು ಬಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಕೂಗಿಸೋದು ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಸೇಮ್ ನಿಂಬೆಹಣ್ಣು ಚಿತ್ರಾನ್ನ ಹಿಂಗೆ ಹಂಗೇನೆ. ಸೊ ಅದು ಒಟ್ಟಿಗೆ ನೀರು ಹಾಕ್ಬಿಟ್ಟು ಕೂಗಿಸೋದ್ರಿಂದ ಒಬ್ಬೊಬ್ರಿಗೂ ಕಲ್ಸ್ಕೊಡೋ ಅಂಥದ್ದೇನು ನೆಸೆಸಿಟಿ ಇಲ್ಲ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನ ತುರಿ ಇದ್ದರೆ ಆ್ಯಡ್ ಮಾಡಿಕೊಂಡು ಕೂಗಕ್ಕೆ ಇಟ್ಕೊಳ್ಳೋದು ಅಷ್ಟೇ. ಎರಡೇ ವಿಷಲ್. ನಾನು ಸ್ವಲ್ಪ ರೈಸ್ಗೆ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೆ, ಯಾಕೆಂದರೆ ಪಾಪುಗೆ ಸ್ವಲ್ಪ ಮೆತ್ತಿಗೆ ಇರಬೇಕು ಅನ್ನ ಅಂತ. ಸೊ 1-2 ಡಬಲ್ ಹಾಕ್ಕೊಂಡ್ರೆ ಸಾಕು. ನಿಮ್ಗೆ ಗೊತ್ತಿರುತ್ತಲ್ವ ನೀವು ಯೂಸ್ ಮಾಡೋ ರೈಸ್ಗೆ ನೀರು ಎಷ್ಟು ಹಿಡಿಯುತ್ತೆ ಅಂತ. ಸೊ ಆ ಥರ. ಸೊ ನೋಡಿ, ಆಮೇಲೆ ಎಲ್ಲರಿಗೂ ಈ ಚಿತ್ರಾನ್ನ ಬಡಿಸ್ಕೊಂಡು ಬಾತ್ ಥರ ಚಿತ್ರಾನ್ನ ಒಂದೊಂದು ಹಪ್ಪಳ ಎಣ್ಣೆಗೆ ಹಾಕ್ಕೊಂಡು ಒಂಚೂರು ಉಪ್ಪಿನಕಾಯಿ ಚಟ್ನಿ ಪುಡಿ ಜೊತೆಗಿದ್ದರೆ ಸಾಕು. ಅವತ್ತಿನ ಒಂದು ಡಿನ್ನರ್ ಮುಗೀತು ಅಂತ ಹೇಳ್ಬೋದು. ನಮ್ಮ ಪಾಪು ಅಲ್ಲೇ ನಮ್ಮ ಅಮ್ಮನೇ ಊಟ ಮಾಡಿಸಿ ಕಳಿಸ್ಬಿಟ್ಟಿದ್ರು, ಅದಕ್ಕೋಸ್ಕರ ಅವಳು ಏನು ಊಟ ಮಾಡಲಿಲ್ಲ. ಸೊ ಅವಳು ಸ್ವಲ್ಪ ಕೋಲ್ಡ್ ಇತ್ತು, ನೋಡಬೇಕು ಬೆಳಿಗ್ಗೆ ಹೆಂಗೆ ಅವಳು ಅದ್ರ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾಳೋ ಇಲ್ವೋ ಅಂತಂದ್ಬಿಟ್ಟು. ನೋಡಿ, ಎಷ್ಟು ಕ್ವಿಕ್ಕಾಗಾಯಿತು ಗೊತ್ತಾ ನಿಜವಾಗ್ಲೂ. ಸೊ ಊಟ ಮಾಡಿಕೊಂಡು ನೋಡಿ, ಇದನ್ನೆಲ್ಲ ಒಂದು ಕಡೆ ಗ್ರೂಪ್ ಮಾಡಿ ಒಂದು ಕಡೆ ಹಾಕ್ಬಿಟ್ವಿ. ಏನಕ್ಕೆ ಇದನ್ನೆಲ್ಲ ಇಲ್ಲಿ ಹಾಕಿದ್ದೀನಿ, ಒಟ್ಟಿಗೆ ಮೇಲೆ ಆ ಕಟ್ಟದ ಮೇಲೆ ಇಡಲಿಲ್ಲ ಅಂತಂದರೆ
ಪ್ರತಿಯೊಂದನ್ನು ಕೂಡ ರಿಟರ್ನ್ ಬಾಕ್ಸ್ಗಳನ್ನ, ಟೂಲ್ಸ್ ಬಾಕ್ಸು, ಮತ್ತು ಬೇರೆ ಸ್ಟೇಷನರಿ ಐಟಮ್ಸ್ಗಳದ್ದು, ಮತ್ತು ಪಾಪದ ಬರ್ತ್ಡೇ ಡೆಕೋರೇಷನ್ ಐಟಮ್ಸು, ಸೊ ಅದನ್ನೆಲ್ಲನೂ ಹೆಸರು ಬರೆದು ಬರೆದು ಅಂಟಿಸ್ಬಿಡೋಣ ಅಂತ ನಾನು. ಸೊ ಬೆಳಗ್ಗೆ ಅಂಟಿಸ್ಕೊಳ್ಳೋಣ, ಇವಾಗಾಗಲ್ಲ ಅಂತ. ಸೊ ಈವ್ನಿಂಗ್ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಹಾಲು ತರಕಾರಿ ಏನಾದ್ರು ಇದ್ರೆ ತಂದುಬಿಡೋಣ, ನಮ್ಮ ಮನೆಯವ್ರು ಬೇರೆ ಬೆಂಗಳೂರಿಗೆ ಹೋಗ್ತಾಯಿದ್ರು ಅಂದ್ಬಿಟ್ಟು ಹೊರಗಡೆ ಹೋದ್ವಿ ನಾನು, ನಮ್ಮ ಮನೆಯವರು ಇಬ್ಬರು ಕಾರಲ್ಲಿ. ಸೊ ಅಲ್ಲಿ ನೋಡಿ ಹೊಸ ಅಂಗಡಿ, ಏನೋ ತರಕಾರಿ ಅಂಗಡಿ ಓಪನ್ ಆಗಿತ್ತು, ನಮ್ಮ ಮನೆಯವರು ಇಲ್ಲೇ ತೊಗೊಬಿಡು ಸುಮ್ಮನೆ ಯಾಕಷ್ಟು ದೂರ ಹೋಗೋದು ಈ ರಾತ್ರಿಯಲ್ಲಿ ಅಂತಂದರು. ಸೊ ತೊಗೊಂಡೆ. ತೊಗೊಂಡು ಆದಮೇಲೆ ಅದೇನೋ ಎಲ್ಲರೂ ಹಂಗೆ ಮಾಡ್ತಾರೋ ಗೊತ್ತಿಲ್ಲ, ನಾನು ಅರ್ಧ ದಾರಿಲೇ ಡೌಟ್ ಬಂದು ಮತ್ತೆ ವಾಪಸ್ ಬಂದೆ. ಏನಕ್ಕೆ ಅಂತಂದರೆ ನಂಗೆ ಲೆಕ್ಕಾಚಾರ ಕರೆಕ್ಟಾಗಿರಬೇಕು. ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ತೋರಿಸ್ತಾ ಇತ್ತು. ಏನು ಕೊಟ್ಟರು ಕರೆಕ್ಟಾಗಿ ಅವ್ರ ರೇಟಲ್ಲೇ ನಾವು ಕೊಟ್ಟಿರ್ತೀವಿ, ನಾವೇನು ಬಾರ್ಗೇನ್ ಮಾಡಿರಲ್ಲ. ಮತ್ತೆ ಹೋಗಿ ಕೇಳಿದೆ, ಆವಾಗ ಗೊತ್ತಾಯಿತು ನಾನು ಬೆಳ್ಳುಳ್ಳಿ ಎಷ್ಟು ಹೇಳಿದೆ, ಅವರು ಅದನ್ನು ಒಂದು ಜಾಸ್ತಿನೇ ಅರ್ಧ ಕೆ ಜಿ ಅಷ್ಟು ಹಾಕ್ಬಿಟ್ಟಿದ್ರು, ನಾನು 1/2 KG ಹೇಳಿದೆ ಅಂತ. ಸೊ ಅದರಿಂದನೇ ಅಲ್ಲಿ ಲೆಕ್ಕ ಜಾಸ್ತಿ ತೋರಿಸ್ತಾ ಇತ್ತು. ನಾನು ಫಸ್ಟೇ ಪೇಮೆಂಟ್, ಅವರು ಬಿಲ್ ಬೇರೆ ಕೊಡಲಿಲ್ಲ, ಬಿಲ್ ಇನ್ನೂ ಬಂದಿಲ್ಲ ಹೊಸ ಶಾಪು ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಆಮೇಲೆ ಕಾರಲ್ಲಿ ಬಂದ್ಬಿಟ್ಟು 11 ಲೆಕ್ಕ ಹಾಕ್ತೀನಿ, ಇಷ್ಟೇ ಇಷ್ಟು ಐಟಮ್ಸ್ಗೆ ಹೆಂಗೆ ಅಷ್ಟು ದುಡ್ಡಾಯಿತು ಅಂತಂದ್ಬಿಟ್ಟು. ಆಮೇಲೆ ನಮ್ಮ ಮನೆಯವ್ರನ್ನ ಏ ಬನ್ನಿ ಬನ್ನಿ ಕ್ಲಾರಿಟಿ ತೊಗೊಂಬಿಡೋಣ, ಏನೇ ಆದರೂ ಕ್ಲಾರಿಟಿ ಇರಬೇಕಲ್ವಾ ಅಂದ್ಬಿಟ್ಟು. ಆಮೇಲೆ ಗೊತ್ತಾಯಿತು ಅವ್ರು 1/2 KG ಬೆಳ್ಳುಳ್ಳಿ ಅಂತ, ನಾನು ಅದಕ್ಕೆ 1/2 KG ಅಂತ ಹೇಳಿದ್ದು, ಅವ್ರು 1/2 KG ಹಾಕ್ಬಿಟ್ಟಿದ್ರು. ಆಮೇಲೆ ಹೋಗಲಿ ಬಿಡಿ ಅಂತಂದ್ಬಿಟ್ಟು ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಬಂದ್ವಿ. ಆದರೂ ನೋಡಿ, ನಾವು ನಮ್ಮ ದುಡ್ಡು ಕೊಡುವಾಗ ನಾವು ಕೇರ್ಫುಲ್ಲಾಗೇ ಇರಬೇಕು. ಆ ಟೈಮಲ್ಲಿ ನಾವು ಈಗೋ ಪ್ರಾಬ್ಲಮ್ಮು, ಅಯ್ಯೋ ಮತ್ತೆ ಹೋಗಿ ಕೇಳೋದು ಹೆಂಗೆ, ಅವ್ರೇನಾದ್ರು ಅಂದ್ಕೊಬಿಟ್ರೆ ಅಂತ ಆ ಥರ ಎಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ದುಡ್ಡಿರೋದ್ರಿಂದ ಸೊ ಎಲ್ಲ ಕೇಳೋ ರೈಟ್ಸು ನಮಗಿರುತ್ತೆ, ಯಾಕೆಂದರೆ ಅವ್ರ ರೇಟ್ಗೆ ನಾವು ಫಿಕ್ಸ್ ಮಾಡಿಕೊಂಡೇ ನಾವು ಮಾತಾಡಿರ್ತೀವಿ. ಸೊ ನಮ್ಮ ಥರ ಏನು ಬೇರೆಯವರು ಪಾಪ ಹೊರಗಡೆ ಎಲ್ಲ ಮಾರ್ಕೆಟಲ್ಲಿ ಬಾರ್ಗೇನ್ಗೆ ಒಪ್ಕೋತಾರಲ್ಲ ಪಾಪ, ಆ ಥರ ಇವರೇನು ಬಾರ್ಗೇನ್ ಇದು ಮಾಡಲ್ಲ. ಯಾಕೆಂದರೆ 1 gram ಎಕ್ಸ್ಟ್ರಾ ತೂಕ ಬಂದುಬಿಟ್ರುವೆ, ಇವರು ಮಿಷಿನ್ನಲ್ಲಿ ತೂಕ ಮಾಡ್ತಾರಲ್ಲ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಅಲ್ಲೇ ತೋರಿಸ್ಬಿಡುತ್ತೆ. ಪಾಪ ಇವರು ಬೊಟ್ಟಿಟ್ಬಿಟ್ಟು ತೂಕ ಮಾಡ್ತಾರಲ್ಲ, ಅವ್ರು ಬೇಕಾದ್ರೆ ಒಂಚೂರು ಎಕ್ಸ್ಟ್ರಾನೇ ಕೊಟ್ಬಿಡ್ತಾರೆ. ಬಟ್ ಇವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ನಮ್ಮ ದುಡ್ಡಿಗೆ ನಾವು ನ್ಯಾಯ ಕೇಳಬೇಕು. ಸೊ ಅಂದರೆ ಇವಾಗ ಅವ್ರ ರೇಟ್ಗೆ ನಾವು ಮಾತಾಡಿರ್ತೀವಲ್ವ, ಸೊ ಅದಕ್ಕೇ ನಾವು ಎಷ್ಟು ಯಾವ್ದಾದಕ್ಕೆ ಎಷ್ಟೆಷ್ಟಾಯಿತು ಅಂತ ನಮ್ಮಲ್ಲಿ ಒಂದು ಕ್ಲಾರಿಟಿ ಇರಬೇಕಷ್ಟೇ. ಯಾಕೆ ಕ್ಲಾರಿಟಿ ಇಲ್ಲದೇ ಸುಮ್ಮನೆ ಯಾವ್ಯಾವುದಕ್ಕೋ ಹಾಕೋಕ್ಕಾಗಲ್ಲ, ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು ತಿಪ್ಪೆಗೆಸಿದ್ರು ತಪ್ಪದೇ ಲೆಕ್ಕ ಬರೀಬೇಕು ಅಂತ. ಸೊ ಅದಕ್ಕೋಸ್ಕರ ಅದು ಎಷ್ಟೇ ಆಗಿರಲಿ, ಓ ಇಷ್ಟಕ್ಕೆ ಇಷ್ಟು ಕೊಟ್ಟಿದ್ದೀವಿ ಅನ್ನೋದು ಒಂದು ಏನು ಕ್ಲಾರಿಟಿ ಇರಬೇಕು ನಮ್ಮಲ್ಲಿ, ನಾವೇ ಕನ್ಫ್ಯೂಷನಲ್ಲಿ ಇರಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು, ಕ್ಲೀನಿಂಗ್ ವ್ಲಾಗ್, ವರಮಹಾಲಕ್ಷ್ಮಿ ಒಂದು ವೈಬ್ರೇಷನ್ ಅಂತ ಹೇಳ್ಬೋದು ಗೈಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ವರಮಹಾಲಕ್ಷ್ಮಿ ಕೆಲಸ ಇರೋದ್ರಿಂದ ಸ್ವಲ್ಪ ಶಾರ್ಟ್ ವೀಡಿಯೋಸ್ಗಳನ್ನೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ಲಾಂಗ್ ವೀಡಿಯೋಸ್ ಎಲ್ಲ ಮಾಡಿ ಅದನ್ನೆಲ್ಲ ಎಡಿಟ್ ಮಾಡಿ ಇದು ಮಾಡೋ ತನಕ ಸಾಕಲ್ವ ಇಷ್ಟು ಇವಾಗ ಅರ್ಜೆಂಟ್ಗೆ ಅಂತಂದ್ಬಿಟ್ಟು. ಅದಕ್ಕೇ ಸ್ಯಾರಿ ಶಾಪಿಂಗ್ದು ಫುಲ್ ಡೀಟೇಲಾಗಿ ಹಾಕಿದೆ. ಇನ್ನು ಮಿಕ್ಕಿದೆಲ್ಲನೂ ಕೂಡ ಈ ಕ್ಲೀನಿಂಗ್ದೆಲ್ಲ ನಾನು ಡೈಲಿ ವ್ಲಾಗ್ನ ಸ್ವಲ್ಪ ಲಿಮಿಟೆಡಾಗಿ ಹಾಕ್ತಾಯಿದ್ದೀನಿ. ಸೊ ಬಾಯ್, ಟೇಕ್ ಕೇರ್ ಗೈಸ್.